ಸಕ್ಕರೆನಾಡು ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದರ ಈ ಆರೋಪಿಗಳು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಮಂಡ್ಯ ಡಿಎಚ್ಓ ಡಾಕ್ಟರ್ ಮೋಹನ್ ಮಂಡ್ಯದಲ್ಲಿ ಸ್ಕ್ಯಾನಿಂಗ್ ನಡೆಯುತ್ತಿರುವ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಾವು ದಾಳಿ ನಡೆಸಲು ಹೋದಾಗ ಸ್ಥಳೀಯರು ಅವರಿಗೆ ಮಾಹಿತಿ ನೀಡುತ್ತಾರೆ ನೋಡಿ ಇಲ್ಲಿ ಸ್ಥಳೀಯರ ಕುಮ್ಮಕ್ಕಿರೋದು ಗೊತ್ತಾಗ್ತಾ ಇದೆ ಇವರ ಹೇಳಿಕೆಯಿಂದ ಯಾಕಂದ್ರೆ ಅವರು ಜಮೀನುಗಳಲ್ಲಿ ಕಬ್ಬಿನ ಗದ್ದೆಗಳಲ್ಲಿ ಯಾಲೆ ಮನೆ ಇರ್ತವಲ್ಲ ಅಲ್ಲಿ ದಂಧೆ ಮಾಡ್ತಾ ಇದ್ದರು 2 ವರ್ಷದಿಂದ 900 ಭ್ರೂಣಗಳನ್ನು ಹತ್ಯೆ ಮಾಡಿದ್ದಾರೆ ಈ ಪಾಪಿಗಳು ಈಗಾಗಲೇ ತನಿಖೆ ನಡೆಯುತ್ತಾ ಇದೆ ಬೆಂಗಳೂರು ಪೊಲೀಸರಿಂದ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ವೈದ್ಯರಲ್ಲಿ ಎಸ್ಕೇಪ್ ಆಗಿದ್ದಾರೆ ಬಟ್ ಈಗ ಮೋಹನ್ ಕೊಟ್ಟಿರುವಂತಹ ಮಾಹಿತಿ ಅಲ್ಲಿ ಸ್ಥಳೀಯರಿಂದ ಮಾಹಿತಿ ಅವರಿಗೆ ಹೋಗ್ತಾ ಇತ್ತು ಹೀಗಾಗಿ ದಾಳಿ ಮಾಡೋಕೆ ಆರೋಪಿಗಳನ್ನು ಹಿಡಿಯೋಕೆ ಆಗ್ತಾ ಇರಲಿಲ್ಲ ಮೊಬೈಲ್ ಯೂನಿಟ್ ಇಟ್ಟು ಭ್ರೂಣಲಿಂಗ ಪತ್ತೆ ಮಾಡುತ್ತಿದ್ದಾರೆ ಇನ್ನು ಅದನ್ನ ಖರೀದಿ ಮಾಡಿದವರ ಮಾಹಿತಿ ಕೂಡ ನಾವು ಪಡೆದುಕೊಳ್ಳುತ್ತೇವೆ ಪೊಲೀಸರು ನಾವು ಒಟ್ಟಿಗೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಡಿಎಚ್ಓ ತಿಳಿಸಿದ್ದಾರೆ ಅದು ಅಂತ ಹೇಳಿದರೆ ಬಟ್ ನಮಗಿನ್ನು ಪ್ರಕರಣ ವರ್ಗಣೆ ಆಗಿಲ್ಲ ಆಮೇಲೆ ಇದು ಕೇಸ್ ನಡೀತಾ ಇರೋದ್ರಿಂದ ಅದರ ಬಗ್ಗೆ ನಮಗೇನು ಮಾಹಿತಿ ಕೊಟ್ಟಿಲ್ಲ ಅವರು ಇತ್ತೀಚಿನ ದಿನ ಯಾರೋ ಒಬ್ಬರು ಡಾಕ್ಟರ್ ತಮಿಳ್ನಾಡವರೊಬ್ಬರನ್ನ ಅರೆಸ್ಟ್ ಮಾಡಿದ್ವಿ ಅಂತ ಪತ್ರಿಕೆಯಲ್ಲಿ ಓದಿದ್ದು ಜ್ಞಾಪಕ ಮಂಡ್ಯದಲ್ಲಿ ನಡೀತಾ ಇದೆಯಲ್ವೋ ಗೊತ್ತಿಲ್ಲ ಬಟ್ ಸ್ವಲ್ಪ ಡೌಟ್ ಅಂತೂ ಇದೆ ಕದ್ದು ಮುಚ್ಚಿ ನಡೆಯೋದು ನಮಗೇನಾಗ್ತಿದೆ ನಮಗೆ ಈಗ ಉದಾಹರಣೆ ನಾವು ರೈಡ್ ಮಾಡೋಕೆ ಹೋಗ್ತೀವಿ ನಾನು ರೈಡ್ ಮಾಡೋಕೆ ಹೋಗ್ತೀನಿ ಅಂತ ಹೇಳಿ ರೈಡ್ ಮಾಡೋಕೆ ಹೋಗೋಕ್ಕೆ ಮುಂಚೆ ಅವರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಮಾಹಿತಿ ಬೇಕು ಈಗ ಮಾಡಿಸ್ಕೊಂಡವ್ರು ಮಾಹಿತಿ ಕೊಡಲ್ಲ ಕರ್ಕೊಂಡು ಹೋಗೋರು ನಮ್ಗೆ ಮಾಹಿತಿ ಕೊಡಲ್ಲ ಆ ರೋಡ್ ಒಳಗೆ ಹೋಗೋ ಸ್ಥಳಕ್ಕೆ ಏನು ಮಾಡ್ತಾರೆ ನಾವು ರೈಡ್ ಮಾಡಿದ್ರೆ ಏನೋ ತಿಳ್ಕೊಂಡು ಹೋದರೆ ರೋಡ್ಗೆ ಟರ್ನ್ ಆಯ್ತಿದ್ದಂಗೆ ಆ ರೋಡ್ ಸೈಡಲ್ಲಿರುವಂಥ ಕಾಫಿ ಟೀ ಅಂಗಡಿ ಏನೋ ಪೆಟ್ಟಿಗೆ ಅಂಗಡಿ ಏನೋ ಯಾವನೊಬ್ಬ ಆ ಮಾಡೋರಿಗೆ ಮಾಹಿತಿ ಕೊಡ್ತಾರೆ ಸೊ ಈ ರೀತಿ ಸಮಸ್ಯೆ ನಮಗಿರೋದ್ರಿಂದ ನಾವು ರೈಡ್ ಮಾಡಿ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಡೀತಾ ಇರ್ಬೋದು ಅಥವಾ ಇಲ್ಲ ನಾನು ನಡೀತಾ ಇದೆ ಅಂತಲೇ ಹೇಳಲ್ಲ ಇಲ್ಲಿ ಅನುಮಾನ ಇದೆ ಆ ರೀತಿನ ನಡೆದಿದೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಹಾಕಿದ್ದೀವಿ ಶೀಘ್ರದಲ್ಲೇ ಅದಕ್ಕೆ ಇದೀವಿ ಬಟ್ ನಾವು ಯಾವ ವ್ಯಕ್ತಿ ಅಂತ ನಾವು ಡೌಟ್ ಪಟ್ಟಿದ್ವು ಆ ವ್ಯಕ್ತಿನೇ ಅರೆಸ್ಟ್ ಆಗಿರೋದು ಈಗ ಇಲ್ಲೆಲ್ಲ ನರಸಿಂಹಮಠದಲ್ಲಿ ಮಾಡ್ತಾ ಇರೋದು ಕಂಡು ಬರ್ತಾ ಇಲ್ಲ ಇದು ಯಾರೋ ಒಬ್ಬರು ಈ ಮೊಬೈಲ್ ಯೂನಿಟ್ ಇಟ್ಕೊಂಡು ಎಲ್ಲೋ ಕಡೆ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿಗಳಿದ್ದಾವೆ ಸೊ ಅದಕ್ಕೆ ಈ ಮೊಬೈಲ್ ಯೂನಿಟ್ಗಳು ಎಲ್ಲಿಂದ ಯಾರ್ಯಾರು ಪರ್ಚೇಸ್ ಮಾಡಿದ್ರು ಯಾರು ಕೊಟ್ಟಿದ್ದಾರೆ ಆ ಮಾಹಿತಿ ಎಲ್ಲ ಸಂಗ್ರಹಿಸ್ಕೊಂಡು ಸ್ಟೇಟ್ ಅವರು ಕೊಡ್ತಾ ಇದ್ದೀವಿ ಈಗ ನಾವು ಅಲ್ಲಿಂದ ಅದು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆ ಕೊಟ್ಟಿದ್ರು ಕೂಡ ಅಲ್ಲಿ ರೈಡ್ ಆಗುತ್ತೆ ಬೆಂಗಳೂರಲ್ಲಿ ಅವರು ಬಂದಿಯಾಗಿದ್ದು ಅದು ಅಂತ ಹೇಳಿದ್ದಾರೆ ಬಟ್ ನಮಗಿನ್ನೂ ಪ್ರಕರಣ ವರ್ಗಣೆ ಅಷ್ಟು ಮಾಹಿತಿ ಶಶಿಕುಮಾರ್ ಹೇಳ್ತಾರೆ ಶಶಿಕುಮಾರ್ ಈಗ ಭ್ರೂಣ ಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಡಿ ಎಚ್ ಓ ಅಂದರೆ ಅವ್ರಿಗೆ ಮಾಹಿತಿನೇ ಇರಲಿಲ್ವ ಅಂತ ಅಥವಾ ಅವರು ಪ್ರಯತ್ನಗಳನ್ನು ಮಾಡಿರಲ್ವ ಅಂತ ಬಟ್ ಈಗ ಯಾವೆಲ್ಲ ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತಿದ್ದಾವೆ ಅಂತ ಈ ಹೇಳಿಕೆಯಿಂದ ಪ್ರಭು ಸಾಮಾನ್ಯವಾಗಿ ಏನು ಈ ಭ್ರೂಣ ಹತ್ಯೆನ ಅಥವಾ ಪತ್ತೆನ ಈ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಮಾಡ್ತಾರೆ ಅನ್ನೋದಕ್ಕಷ್ಟೇ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದ್ರೆ ಇಲ್ಲಿ ನಡೀತಿದ್ದಂಥದ್ದು ಇತ್ತೀಚೆಗೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಕೂಡ ಹೊರಬಿದ್ದಿರ್ತಕ್ಕಂಥದ್ದು ಕೆಲವು ಕಡೆ ಮೊಬೈಲ್ ಯೂನಿಟ್ಗಳನ್ನ ಇಟ್ಕೊಂಡು ಈ ಭ್ರೂಣ ಈಗ ಲಭ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಸೂಚನೆ ಅಂತೆ ಈಗಾಗಲೇ ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ಡಿಎಚ್ಓ ಅವರ ನೇತೃತ್ವದಲ್ಲಿ ಈ ಭ್ರೂಣಲಿಂಗವನ್ನ ಪತ್ತೆ ಮಾಡುವಂತವ್ರು ಅದರಲ್ಲೂ ಕೂಡ ಮೊಬೈಲ್ ಯೂನಿಟ್ನ ಯಾರ್ಯಾರು ಖರೀದಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಆ ಮುಖಾಂತರವಾಗಿ ಕಾರ್ಯಾಚರಣೆ ಮಾಡ್ಲಿಕ್ಕೂ ಕೂಡ ಇದೀಗ ಮುಂದಾಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾ ಡಿಎಚ್ಓ ಆದಂತ ಡಾಕ್ಟರ್ ಮೋಹನ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕೆಲರು ಮೊಬೈಲ್ ಯೂನಿಟ್ಗಳನ್ನ ಇಟ್ಕೊಂಡು ಈ ರೀತಿಯ ಒಂದು ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು ಈ ವಿಚಾರವನ್ನ ಈಗಾಗಲೇ ಸಾಕಷ್ಟು ಬಾರಿ ಅಂದ್ರೆ ನಿರಂತರವಾಗಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಏನು ಪತ್ತೆ ದಳವನ್ನ ಜಾಗೃತಿ ದಳವನ್ನ ಇದ್ರೂ ಕೂಡ ಕೆಲವರು ಚಳ್ಳೆಹಣ್ಣ ತಿನ್ನಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಮಾಹಿತಿಯನ್ನ ಅಂದ್ರೆ ಅಧಿಕಾರಿಗಳು ಬರ್ತಿದ್ದಂತ ಸಂದರ್ಭದಲ್ಲಿ ಕೆಲವರು ಸ್ಥಳೀಯರ ಮಾಹಿತಿಯನ್ನ ಕೊಟ್ಟು ಅದನ್ನ ಲೀಕ್ ಮಾಡಿ ಅಧಿಕಾರಿಗಳಿಗೆ ಯಾವುದೇ ತರದ ಈ ರೀತಿಯ ಒಂದು ಕೃತ್ಯಗಳು ಗೊತ್ತಾಗದೆ ಇರೋ ರೀತಿಯಲ್ಲೂ ಕೂಡ ಯಾಮಾರಿಸುವಂತ ಒಂದು ಕೆಲಸಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಹೀಗಾಗಿ ರಾಜ್ಯ ಸರ್ಕಾರದ ಅಧಿಕೃತ ಸೂಚನೆ ಅಂತ ಇದೀಗ ಯಾರೆಲ್ಲ ಮೊಬೈಲ್ ಯೂನಿಟ್ಗಳನ್ನ ಬಳಕೆ ಮಾಡ್ತಿದ್ದಾರೆ ಅವ್ರ ವಿರುದ್ಧವೂ ಕೂಡ ಕಾರ್ಯಾಚರಣೆಗೂ ಕೂಡ ಇಳಿಲಿಕ್ಕೂ ಕೂಡ ಈಗ ಸನ್ನದ್ಧರಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ